ಮಲ್ಲಿಕಾರ್ಜುನ ಮಂಗಳ ಮುಕ್ತವೇ ಮಹಾ ಜಗತ್ತು. ಆ ಮಂಗಳ ಮೂರ್ತಿಯ ಮನೋಹರವಾದ ಮಾಲೆಯು ಮಹಾ ಮಾಂಗಲ್ಯವಾಗಿ ಆ ಚನ್ನ ಮಲ್ಲಿಕಾರ್ಜುನನೇ ನನಗೆ ಪತಿಯಾಗಿರುವ ನಮ್ಮ ಅಕ್ಕರೆಯಿಂದ ಹುಟ್ಟಿದ ನೀನು ಅಕ್ಕ ಮಹಾದೇವಿ ಆದ್ರೆ ಅಣ್ಣನ ನಿನ್ನ ಪತಿಯಾದ್ರೆ ಈ ಪ್ರಪಂಚವೇ ತಲೆ ಕೆಳಗಾದಂತೆ. ಹಾಗೆನ್ನೆ ಬೇಡ ಮಂಗಳ, ಹಾಗೆನ್ನೆ ಬೇಡ. ಚಂದದ ಚಂದುಟಿಯ ಚನ್ನ ಮಲ್ಲಿಕಾರ್ಜುನನು ಚೆಲ್ವಾದ ಚಂಪಕವೆಂಬ ಶಕ್ತಿಯೊಂದನ್ನು ನನ್ನಲ್ಲಿ ಹೂಡಿರುವ ಆ ಶಕ್ತಿಯ ಮಹಾಬಾಣವೊಂದನ್ನು ಹೂಡಿ ನನಗೊಂದು ನನ್ನ ಚನ್ನಮಲ್ಲಿಕಾರ್ಜುನಿಗೆ ಒಂದು ಬಾಣವನ್ನು ಹೊಡೆದು
ನಮ್ಮಿಬ್ಬರ ಮಧ್ಯದಲ್ಲಿ ಪ್ರೇಮವನ್ನು ಮತ್ತಷ್ಟು ಮಗನಷ್ಟು ಹೆಚ್ಚಿಸಿರುವುದಮ್ಮ. ಅಮ್ಮ, ನಿನ್ನ ಮಾತುಗಳನ್ನು ಕೇಳುತ್ತಿದ್ರೆ ನನಗೆ ಪ್ರಮೋದವೇ ಆಗುತ್ತಿರೋದು. ಚನ್ನ ಮಲ್ಲಿಕಾರ್ಜುನ ನಿನ್ನ ಪತಿಯೆಂದರೇನು, ನೀನಾತನ ಸತಿ ಎಂದರೇನು? ಇರುವ ಹೆಂಗಸರು ದೇವರನ್ನೇ ಮದುವೆಯಾಗುತ್ತಿದ್ದರೆ ಎಲ್ಲರೂ ಆ ದೇವರನ್ನೇ ಮದುವೆಯಾಗುತ್ತಿದ್ದರು ಅಲ್ಲವೇ ತಾಯಿ? ಮಂಗಳ, ಹಾಗಾದರೆ ಪ್ರಪಂಚದಲ್ಲಿ ದೇವರಿಲ್ಲವೇ? ಕೇಳು, ಪ್ರಪಂಚ ಒಂದೊಂದು ಭಾಗದಲ್ಲಿ ಅವರವರ ಕರ್ಮಗಳನ್ನು ಅನುಭವಿಸಲಸಗ ಜನಿಸಿ ಪ್ರಪಂಚದ ಜ್ಞಾನನಂದವೇನೆಂಬುದನ್ನು ಮರೆತು ಸಮುದ್ರದ ತೆರೆಗಳು ಸಮುದ್ರದಲ್ಲೇ ಅಡಕವಾಗುವಂತೆ ಈ ಪ್ರಪಂಚದ ಮಣ್ಣಿನಲ್ಲಿಯೇ ಜನಿಸಿ ಈ ಮಣ್ಣಿನಲ್ಲಿಯೇ ತಲೆದೂರಿ ಕೊನೆಗೊಂದು ದಿನ ಈ ಮಣ್ಣಿನಲ್ಲಿಯೇ ನಾಶವಾಗಿ ಹೋಗುತ್ತಾರೆ. ಮಲ್ಲಿಕ, ಆ ಸುಂದರವಾದ ಮಲ್ಲಿಕನನ್ನು ಮರೆತು ಆತನು ಅಲ್ಲಿಲ್ಲ ಇಲ್ಲಿಲ್ಲವೆಂದು ಮೋಕ್ಷದ ಮನೆಯನ್ನೇ ತಿಳಿದೆ ಕನ್ನಡದ ಕಪೋತದಂತೆ ದಶೆಗೆಟ್ಟು ತಿರುವರಮ್ಮ. ಅಮ್ಮ, ಯಾವುದು ವೈಯಾಳಿಗಳು ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ನೋಡಿದ್ಯಾ ನೋಡಿದ್ಯಾ ಮಿತ್ರ, ನಾನು ಕನಸಿನಲ್ಲಿ ಕಂಡ ಆ ಸ್ವಪ್ನ ಸುಂದರಿ, ಈಗಲಾದರೂ ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಉಂಟಾಯಿತೆ? ಅಬ್ಬಾ, ಎಂತಹ ಮುಖ, ಎಂತಹ ತೇಜಸ್ಸು! ಅಚ್ಚುಮೆಚ್ಚಿನ ರೋಹಿಣ ಸತಿಯಂತೆ ಕಾಣುತ್ತಿರುವಳು. ಮಹಾರಾಜ, ಆ ರೋಹಿಣಿಯನ್ನು ಕೇಳಿದ ಚಂದ್ರದೇವನಿಗೆ ಸುಖವೆಲ್ಲಿಂದ ಬಂತು? ಆದ್ದರಿಂದಲೇ ಅವಳ ಪಿತನಾದ ದಕ್ಷನು ಚಂದ್ರದೇವನ ತೇಜಸ್ಸನ್ನು ನಾಶ ಮಾಡಿದ. ಮಿತ್ರ, ಆ ಚಂದ್ರಮನು ಕಳಾಹೀನನಾದರೂ ಆ ದಿವ್ಯ ಸುಂದರಿಯಾದ ರೋಹಿಣಿಯ ಕರಕಮಲವನ್ನು ಹಿಡಿದ ಅವನೇ ಭಾಗ್ಯಶಾಲಿ. ಅಲ್ಲದೆ ಕೇಳು ಮಿತ್ರ, ಆ ದಕ್ಷ ಸಂಬಂಧದಿಂದುಂಟಾದ ಶಾಪವನ್ನು ನೀಗಲು ಆ ಚಂದ್ರಮನು ಯಾವಾಗಲೂ ನಿಗಮ ಶಿರೋಮಣಿಯಾದ ಆ ಪರಮೇಶ್ವರನ ತಲೆಯ ಮೇಲೆ ನೆಲೆಸುವನು. ಮಹಾರಾಜ, ಅಂತ್ಯದ ಹಣೆಗಣ್ಣಿನ ಅಗ್ನಿಯಲ್ಲಿ ಅಡಗಿಸಲ್ಪಟ್ಟ ಮನ್ಮಥನು ಅದಕ್ಕಾಗಿಯೇ ಈ ಪ್ರಪಂಚದಲ್ಲಿ ಹೆಂಗಳ ನೋಟವನ್ನು ಸೃಷ್ಟಿಸಿದನು. ಹೌದು ಹೌದು ಮಿತ್ರ, ಆ ಮನ್ಮಥನು ನನ್ನ ನೋಟಕ್ಕಾಗಿಯೇ ಇಲ್ಲಿ ಕಾಣುತ್ತಿರುವ ಈ ಮಹಾಮಂತ್ರದೇವಿಯನ್ನು ನನಗೋಸ್ಕರವಾಗಿ ಸೃಷ್ಟಿಸಿರುವ. ಅಬ್ಬ, ಏನು ರೂಪೋ ಏನು ಲಾವಣ್ಯ! ಮಹಾರಾಜ, ಸ್ತ್ರೀಯರಲ್ಲಿ ಅಡಗಿರುವ ರೂಪೇ ಮೃತ್ಯು ಅಲ್ಲವೇ? ಹಾಗಾದರೆ
ನನಗೂ ಮೃತ್ಯುವೆ. ರೂಪವನ್ನು ಬಯಸಿದ ಗಂಡೇ ಆಗಲಿ ಹೆಣ್ಣೆ ಆಗಲಿ ಊರಿಗೆ ಬಿದ್ದ ಪತಂಗದಂತೆ ಅವರ ಜೀವನವು ವ್ಯರ್ಥವೇ ಸರಿ. ಮಿತ್ರ ಸಾಕು ಮಾಡು, ಈ ಸೌಂದರ್ಯವತಿಯರನ್ನು ನಾನೇ ಮಾತನಾಡಿಸ. ತಮ್ಮ ಚಿತ್ತ. ಎಲೆ ಸೌಂದರ್ಯವತಿಯರೇ, ದಯವಿಟ್ಟು ನನ್ನಲ್ಲಿ ಮಾತನಾಡುವಿರಾ? ಸಖಿ ಅಮ್ಮ, ಅವರಾರೆಂದು ವಿಚಾರಿಸಮ್ಮ. ಸ್ವಾಮಿ, ತಾವು ಯಾರು? ನಿಮ್ಮ ದೇಶ ಯಾವುದು? ಎಲ್ಲಿಂದ ಬಂದಿರುವಿರಿ? ತಾಯಿ, ಇವರು ಈ ಉಡುತಡಿ ಪಟ್ಟಣದ ಅರಸು. ಉಡು ಮಹಾರಾಜರೆಂದು, ಕೌಶಿಕ ಮಹಾರಾಜರೆಂದು ಕರೆಯುವರು. ಮಿತ್ರ, ಅದಿರಲಿ, ಅಲ್ಲಿ ನೋಡು, ಅವರ ಹಣೆಯಲ್ಲಿ ತ್ರಿಶೂಲದಂತೆ ತ್ರೀ ರೇಖೆಗಳು ಎದ್ದು ಕಾಣುತ್ತಿರು. ಕೊರಳಿನಲ್ಲಿ ರುದ್ರನ ಅಕ್ಷಿಗಳಂತೆ ಸಣ್ಣ ಸಣ್ಣ ಕಾಯಿಗಳ ಸರಮಾಲೆಗಳು ವಿಚಿತ್ರವಾಗಿ ತೋರುತ್ತಿರು. ಮಿತ್ರ ಅರಸೆ, ಅದು ವಿಚಿತ್ರವಲ್ಲ. ಅವರು ಹಣೆಗೆ ಹಾಕಿರುವುದು ವಿಭೂತಿ, ಕೊರಳಲ್ಲಿ ಧರಿಸಿರುವುದು ರುದ್ರಾಕ್ಷಿ. ಇವುಗಳನ್ನು ಶಿವಲಾಂಛನಗಳೆಂದು ಕರೆಯುವುದು. ಜಿನನಾದ ನಿನಗೆ ಇದು ತಿಳಿಯದು. ಹಾಗಾದರೆ ಇವರಾರು ಮಿತ್ರ? ಇವರು ಸದಾಶಿವನ ನೆಚ್ಚು ಮೆಚ್ಚಿನ ಬಂಧುಗಳು. ಅಂದರೆ ಇಂತಹ ಸದಾಶಿವನ ನೆಚ್ಚು ಮೆಚ್ಚಿನ ಬಂಧುಗಳು ಈ ನಮ್ಮ ಉಡುತಡಿಯ ಪಟ್ಟಣದಲ್ಲಿಯೂ ಇರುವರೇ? ರಾಜೇಂದ್ರ, ನಿನ್ನ ಪಟ್ಟಣದಲ್ಲಿ ಮಾತ್ರವಲ್ಲ, ಬೆಳಗಾವಿ, ಸೊನ್ನಯನ, ಬಾಗೇವಾಡಿ ಪಟ್ಟಣಗಳಲ್ಲಿ ತಂಡೋಪ ತಂಡೋಪವಾಗಿರುವರು. ಅದರಲ್ಲಿ ಕಲ್ಯಾಣವೆಂಬ ಪಟ್ಟಣವು ಕಳಸಪ್ರಾಯವಾಗಿರುವುದು. ಆದ್ದರಿಂದ ಇವರನ್ನು ಮಹಾಶಿವಭಕ್ತರೆಂದು ಕರೆಯುವರು. ಅಬ್ಬಬ್ಬಾ, ಇವರುಗಳ ಸ್ಮರಣೆಯನ್ನು ಕೇಳಿದ ನಾನು, ಇವರುಗಳಿಂದ ಕೂಡಿದ ಈ ನನ್ನ ಪಟ್ಟಣ, ಅದರಲ್ಲಿನ ಪ್ರಜೆಗಳು ಎಲ್ಲರೂ ಧನ್ಯರು. ಆದರೂ ಆದರೂ ಆ ಕ್ರೂರ ಮನ್ಮಥನು ಮತ್ತಾರಿಗೆ ಇದ್ದನು? ಎಲೆ ಸೌಂದರ್ಯವತಿಯರೇ, ನೀವು ಯಾರು? ನಾವು ಶಿವಭಕ್ತರು. ಈಕೆಯು ನನ್ನ ಪ್ರೀತಿಯ ಪಾತ್ರಳು. ಹಾಗಾದರೆ ಆ ನಿನ್ನ ಪ್ರೀತಿ ಪಾತ್ರರಲ್ಲಿ ನಾನು ಮಾತನಾಡಬಹುದೇ? ಆಗಬಹುದು. ಎಲೆ ಮಾನುಣ್ಣಿ, ನೀನು ಯಾರು? ನಿನ್ನ ಕುಲವಾಗುವುದು? ಪವಿತ್ರವಾದ ಶಿವಕುಲವೇ ನನ್ನ ಕುಲ. ಸರಿ ಸರಿ ದೇವಿ, ನಿನ್ನನ್ನು ಹಣೆದ ತಂದೆ ತಾಯಿಗಳಾರು? ತಂದೆ ನಿರ್ಮಲ, ತಾಯಿ ಸುಮತಿ, ಇವರುಗಳ ಮಗಳೇ ನಾನು. ದೇವಿ, ಶಾರದೆಯಿಂದ ನಿರ್ಮಿತವಾದ ಸೌಭಾಗ್ಯಯುಕ್ತಗಳಾದ ಅಕ್ಷರಗಳು ನಿನ್ನನ್ನು ಎಷ್ಟೆಂದು ಕರೆಯುವು? ಅಕ್ಕ ಮಹಾದೇವಿ ಎಂದು ಕರೆಯುವರು. ಅಬ್ಬಬ್ಬಾ, ಮಿತ್ರ ಕೇಳಿದೆಯಾ, ಕೇಳಿದೆಯಾ, ಎಂತಹ ಸರಳವಾದ ನುಡಿ. ರಾಜ, ಸಾಮಂತ ಶಿಖಾಮಣಿಗಳು, ಹೊಂದಿ ಮಾಗದರು, ಯುಧಾಧಿಪತಿಗಳು ನಿನ್ನನ್ನು ವೈಯಾಳಿ ಮಂಟಪಕ್ಕೆ ಹಾರೈಸಿದ್ದರು. ಆದ್ದರಿಂದ ಈ ವಿಚಾರವನ್ನು ನಂತರ ಯೋಚಿಸಬಹುದಲ್ಲವೇ? ಏನು ಆ ನಂತರವೇ? ಮಿತ್ರ ಮಿತ್ರ, ನನ್ನ ಮನಸ್ಸಿನ ಆಸೆ ಇನ್ನೂ ಪೂರ್ತಿಯಾಗಿಲ್ಲವಲ್ಲ ಮಿತ್ರ. ಮಹಾರಾಜ, ಅಕ್ಕ ಮಹಾದೇವಿಯವರಲ್ಲಿ ತಾವೇ ಖುದ್ದಾಗಿ ಮಾತನಾಡುವುದರಿಂದ ಸ್ವಲ್ಪ ನಾಚಿಕೆ ಇದ್ದರೂ ಇರಬಹುದು. ಆದ್ದರಿಂದ ಅವರ ಅಂತರಂಗವನ್ನು ನಾನು ತಿಳಿದು ಬರುವೆ. ನೀವು ಅರಮನೆಗೆ ನಡೆ. ಸರಿ ಮಿತ್ರ, ನಿನ್ನ ಮಾತಿನಂತೆ ನಾನು ಅರಮನೆಗೆ ತೆರಳುತ್ತೇನೆ. ಹಾಗಾದರೆ ನೀನು ನನಗೆ ಮಹದುಪಕಾರವನ್ನು ಮಾಡಿದಂತಾಗುವುದು. ಆದಷ್ಟು ಬೇಗ ಈ ಕಾರ್ಯವನ್ನು ನೆರವೇರಿಸಿಕೊಂಡು ಬಾ ಮಿತ್ರ. ತಮ್ಮಿಷ್ಟದಂತಾಗಲಿ ಮಹಾರಾಜ. ಆಗಲಿ ಆಗಲಿ ಮಿತ್ರ. ಮಿತ್ರ ಮಿತ್ರ, ಬಹಳ ಜಾಗರೂಕತೆಯಿಂದ ಈ ಕಾರ್ಯವನ್ನು ಸಾಧಿಸಬರಬೇಕು. ಬಹಳ ಎಚ್ಚರಿಕೆ. ತಮ್ಮಿಷ್ಟದಂತಾಗಲಿ ಮಹಾರಾಜ. ತಾವು ಈ ವಿಷಯವನ್ನು ಮರೆತು ನಿಶ್ಚಿಂತರಾಗಿ. ಅಬ್ಬಾ, ಸರಿ ಮಿತ್ರ, ಆಗಲಿ ಆಗಲಿ. ಮಂಗಳ ಅಮ್ಮ,
ಈ ಕೌಶಿಕನ ದೃಷ್ಟಿಗೆ ಬಿದ್ದ ನಮ್ಮ ಗತಿ ಏನು? ನನಗೇಕೋ ಭಯವಾಗುತ್ತಿರುವುದಲ್ಲ. ಅಮ್ಮ, ಆ ಚನ್ನಮಲ್ಲಿಕಾರ್ಜುನ ಕೃಪೆಯು ನಮ್ಮ ಮೇಲೆ ಇರುವವರೆಗೂ ನಮಗೆ ಏನೂ ಆಗುವುದಿಲ್ಲ. ನಾನು ಹೋಗಿ ಹೂಗಳನ್ನು ಕೈದುಕೊಂಡು ಬರುತ್ತೇನೆ. ಆಗಬಹುದು. ಹೇ ಮಲ್ಲಿಕಾ, ನಿನ್ನ ಹೊರತು ನಾನು ಮತ್ತಾರನ್ನು ಕೂಡ ನೋಡಲಾರೆ. ನನ್ನ ಕನಸು ಮನಸ್ಸಿನಲ್ಲೂ ನೀನೇ ನನ್ನ ದೇವದೇವು. ಓ ಮಲ್ಲಿಕಾ ಭಕ್ತಳ ಕೂಗಿದು ಕೇಳಿಸರೆ. ಕಾಯ, ವಾಚ, ಮನಸ್ಸ, ಹಗಲಿರುಳು ನಿನ್ನನ್ನೇ ಧ್ಯಾನಿಸುತ್ತಿರುವ ನನಗೆ ಒಂದೇ ಒಂದು ಬಾರಿ ಪ್ರಸನ್ನಾಗು ದೇವ. ಪ್ರಪಂಚದಲ್ಲಿ ಸಪ್ತ ಸಮುದ್ರಗಳನ್ನು ಕಲ್ಪಿಸಿ ಗಿಡ, ಮರ, ಕ್ರಿಮಿ ಕೀಟಾದಿಗಳಿಗೆ ಪ್ರತಿನಿತ್ಯವೂ ನೀರು ನೀಡುತ್ತಿರುವ ನಿನಗೆ ನಾನೊಂದು ಪಾತ್ರೆಯಲ್ಲಿ ನೀರನ್ನೇ ಹಿರಿ. ಪ್ರಪಂಚದ ಜನ ಜೀವ ಕೋಟಿಗಳಿಗೆ ಪ್ರತಿನಿತ್ಯವೂ ಅನ್ನ ಆಹಾರವನ್ನು ನೀಡುತ್ತಿರುವ ನಿನಗೆ ನಾನೊಂದು ತುತ್ತು ಅನ್ನವನ್ನು ಉಣ್ಣಬಡಿಸು ಇಲ್ಲಿ. ಅದರಿಂದ ಪ್ರಸನ್ನಾಗ ಸ್ವಾಮಿ, ನನ್ನ ಕನಸು ಮನಸ್ಸಿನಲ್ಲಿಯೂ ಮಲ್ಲಿಕನಾದ ನಿನ್ನನ್ನೇ ತುಂಬಿಕೊಂಡಿರು.
ನಿನ್ನವರತು ಅನ್ಯತ ಬೇರಾರನ್ನೂ ಕೂಡ ನಾನು ನೋಡಲಾರೆ. ಇದೇನಿದು? ಯಾರು ಇತ್ತ ಕಡೆ ಬರುವಂತೆ ಭಾಸವಾಗುತ್ತಿದೆಯಲ್ಲ. ತಾಯಿಗೆ ನಮಸ್ಕರಿಸುವ ಆ ಚರ್ಣಮಲ್ಲಿಕಾರ್ಜುನನು ನಿಮಗೆ ಮಂಗಳವನ್ನುಂಟು ಮಾಡಿ. ನೀವು ಯಾರು? ತಾಯಿ, ಅಂದಿನ ದಿನ ರಾಜಾಕೌಶಿಕನೊಡನೆ ಮಾತನಾಡಿದ ಅಮಾತ್ಯ ತಾಯಿ. ಹಾಗಾದರೆ ಅರವಿಂದರೆ? ಹೌದು. ಹಾಗಾದರೆ ತಾವು ಇಲ್ಲಿಗೆ ಬಂದ ಕಾರಣ? ಬಾಲ್ಯದಲ್ಲಿ ತಂದೆ ತಾಯಿಯಾದೀನ, ಯೌವನದಲ್ಲಿ ಪತಿಯಾದೀನ, ಮುಪ್ಪಿನಲ್ಲಿ ಮಕ್ಕಳ ಸ್ವಾಧೀನ. ಹೀಗಿರುವಾಗ ಸ್ತ್ರೀಯು ಎಂದೆಂದಿಗೂ ಕೂಡ ಸ್ವತಂತ್ರಳಲ್ಲ. ತಾಯಿ, ನಿಮ್ಮ ವಿವಾಹಕ್ಕೆ ನಿರ್ಮಳ ಸುದತಿಯರನ್ನು ಕೇಳಿ ನಿಮ್ಮ ಅಭಿಷ್ಟೆಯನ್ನು ಹಾರೈಸಲು ಬಂದಿರುವೆ. ಅರವಿಂದರೆ, ನೀವು ಮತ್ತು ನಿಮ್ಮ ಮಹಾರಾಜರು ನನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡಬೇಕೆಂದಿರಬಹುದು. ಆದರೆ ಕನಸು ಮನಸ್ಸಿನಲ್ಲಿ ಆ ಚನ್ನ ಮಲ್ಲಿಕಾರ್ಜುನನೇ ನನಗೆ ಪತಿಯಾಗಿರುವಾಗ ಈ ನಿಮ್ಮ ಅಭಿಮತ ದೃಷ್ಟಿಯು ಎಂದಿಗೂ ಸಾಗಲಾರದೆಂದು ತಿಳಿ. ಆಗಬಹುದು ತಾಯಿ. ಈ ಹರೆಯದ ಎಳೆಯ ಯೌವನದ ಭಕ್ತಿಯನ್ನು ಕಂಡು ನಾನೇ ವಿಸ್ಮಿತನಾಗಿದ್ದೇನೆ. ಆದರೆ ನನಗೆ ರಾಜಾಜ್ಞೆ ಇದೆ. ಏನು ಮಾಡಲಿಕ್ಕೆ ಸಾಧ್ಯ? ಈ ವಿಷಯವನ್ನು ಮಹಾರಾಜರಿಗೆ ತಿಳಿಸುವನು. ನಾ ಇನ್ನು ಹೋಗಿ ಬರಲೆ ತಾಯಿ. ಚೆನ್ನ ಮಲ್ಲಿಕಾರ್ಜುನ ನಿಮಗೆ ಮಂಗಳೂರುಂಟು ಮಾಡಿ, ಆದರೆ ಇದು ಅಸಾಧ್ಯವಾದ ಕಾರ್ಯವೆಂದು ಮಹಾರಾಜರಿಗೆ. ಆಗಬಹುದು. ಮಹಾದೇವಿ,
ತೊಲಿದು ನನಗೆ ಪ್ರಸನ್ನಳಾಗುವೆ ಮಹಾದೇವಿ, ಅದೆಂತೊಲಿದು ನನಗೆ ಪ್ರಸನ್ನಳಾಗುವೆ. ಅದು ಅದು ಮಹಾದೇವಿ. ಅಯ್ಯೋ ಅಯ್ಯೋ ಮಹಾದೇವಿ, 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 ಇದೇನು ಬರಿಯ ಭ್ರಾಂತೆ ಅಥವಾ ಮಹಾದೇವಿಯು ನನ್ನನ್ನು ಮರೆತಳೆ? ಮರೆತಳೆ ಮಹಾದೇವಿಯು ಎಲ್ಲ ಸರಸ್ವತಿಯನ್ನು ಸೃಷ್ಟಿಸುವುದಕ್ಕಿಂತ ಮುನ್ನವೇನಾದರೂ ಈ ಮಹಾದೇವಿಯನ್ನು ಸೃಷ್ಟಿಸಿದ್ದರೆ ಅಂದು ಆ ಬ್ರಹ್ಮನೇ ವಿವಾಹವಾಗುತ್ತಿದ್ದನು. ಆದ್ದರಿಂದ ಅವಳ ನಳಕೂಬರ ಜಯಂತಾದಿಗಳ ಹಾಸ್ಯ ರಂಭೆಯೂ ಅಲ್ಲ, ಆ ಬ್ರಹ್ಮನು ಸೃಷ್ಟಿಸಿದ ಸ್ತ್ರೀ ಬೊಂಬೆಯೂ ಅಲ್ಲ. ನನಗಾಗಿ ನನಗಾಗಿ ನನ್ನ ಹೃದಯ ಅಂಬುದಿಯ ಮಧ್ಯದಿಂದ ಒಡಮೂಡಿರುವ ಬೆಡಗಿನ ಪದ್ಮ ಮಹಾದೇವಿ, ನಿನ್ನ ಪ್ರೇಮ ಸರಸ್ಸಿನ ತರಂಗಗಳು ನನ್ನ ಹೃದಯಾಕಾಶದ ಮೃತ್ತಿಕೆಯ ದಡವನ್ನು ಕೆಡಿಸಿ ಹುಲಿಗಂಜಿದ ಹುಲ್ಲಿಯಂತೆ ನಿರರ್ಥಕನಾದನೇ ಕೌಶಿಕ. ಮಹಾದೇವಿ ನಿರರ್ಥಕನಾದನೇ ಕೌಶಿಕ. ಕೌಶಿಕ ಕೌಶಿಕ ಎಚ್ಚರಿಕೆ, ಅಕ್ಕ ಮಹಾದೇವಿಯನ್ನು ಬಯಸಿ ಕೆಡಬೇಡ, ಅಕ್ಕ ಮಹಾದೇವಿಯನ್ನು ಬಯಸಿ ಕೆಡಬೇಡ ಕೌಶಿಕ. ಶಿವಪಾದಾಬ್ಜವ ನಂಬಿ ಸುಖಿಯಾಗಿ ಬಾಳು. ಎಚ್ಚರಿ ಎಚ್ಚರಿಕೆ ಎಚ್ಚರ. ಶರೀರವಾಣಿ ಅಶರೀರವಾಣಿ ಅದಾವ ಮಹತ್ತರವಾದ ವಿರಹಾಗ್ನಿಯಿಂದ ಬೇರೆತ್ತಿಸುತ್ತಿರುವ ಈ ನನ್ನ ಮನವನ್ನು ಅದಾವ ಅದೃಶ್ಯ ಶಕ್ತಿಯು ಹಿಂದಕ್ಕೆ ಒತ್ತುತ್ತಲಿದೆ. ಇದಲ್ಲವೇ ಇದಲ್ಲವೇ ಜೀವ ಮೇಲಿನ ಪ್ರೇಮಾಶಕ್ತಿ.
ನನಗೆ ಮರಣವನ್ನು ಚಿಂತೆ ಇಲ್ಲ, ಮರಣವನ್ನು ಚಿಂತೆ ಇಲ್ಲ. ಸೂರ್ಯನ ಕಿರಣಗಳನ್ನು ಭೇದಿಸಿ ನಕ್ಷತ್ರ ಮಂಡಲದಲ್ಲಿ ಓಲಾಡುತ್ತಿರುವ ನನಗೆ ಯಾರ ಉಪದೇಶವೂ ಬೇಕಾಗಿಲ್ಲ. ಖಂಡಿತವಾಗಿಯೂ ಬೇಡ, ಖಂಡಿತವಾಗಿಯೂ ಬೇಡ, ಖಂಡಿತವಾಗಿಯೂ ಬೇಡ. ಹುಟ್ಟುವುದಕ್ಕಿಂತ ಮುನ್ನವೇನಾದರೂ ಆ ಮಹಾದೇವಿಯು ಜನಿಸಿದ್ದರೆ ಅಂದು ಅಂದು ಋಷಿಗಳೆಂಬ ಹೆಸರೇ ಅಡಗುತ್ತಿತ್ತು, ಋಷಿಗಳೆಂಬ ಹೆಸರೇ ಅಡಗುತ್ತಿತ್ತು. ಮಹಾದೇವಿ, ಮಹಾದೇವಿ, ಇದೇನು ನಮ್ಮ ಅರವಿಂದನು ಇನ್ನೂ ಬಾರಲೇ ಇಲ್ಲವಲ್ಲ. ಅರವಿಂದ, 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 ನೀನು ಹೋದ ಕಾರ್ಯವೇನಾಯಿತು? ಮಹಾರಾಜ, ನಿನಗೇಕೆ ಅಕ್ಕ ಮಹಾದೇವಿಯವರ ವಿಚಾರ? ಹಾಗಾದರೆ ಅವಳು ಬರಲಾರಳೆ. ಅವಳು ಬಂದರೂ ನಿನ್ನನ್ನು ವಿವಾಹವಾಗುವುದಿಲ್ಲ. ಬಂದರೂ ನನ್ನನ್ನು ವಿವಾಹವಾಗುವುದಿಲ್ಲ, ಬಂದರೂ ನನ್ನನ್ನು ವಿವಾಹವಾಗುವುದಿಲ್ಲ. ಅರವಿಂದ, ಅರವಿಂದ, ಈ ವಿಷಯ ನಿನಗೆ ಹೇಗೆ ತಿಳಿಯಿತು ಅರವಿಂದ? ಅವರ ನಡೆನುಡಿಗಳಿಂದ ತಿಳಿಯಿತು ಮಹಾರಾಜ. ಮಹಾರಾಜ, ಅಕ್ಕ ಮಹಾದೇವಿಯವರಲ್ಲಿ ಅಡಗಿರುವ ವಿರತಿ ರಸವು ದಾಕ್ಷಾಪಾದಕದಂತೆ ಹರಿಯುತ್ತಿರುವುದು, ಆದ್ದರಿಂದ ಆಕೆಯಲ್ಲಿ ಕೇಡೆಣಿಸಬಾರದು. ಏನು ಆಕೆಯಲ್ಲಿ ನಾನು ಕೇಡೆಣಿಸಿದನೆ? ಅರವಿಂದ, ಹೌದು ಮಹಾರಾಜ, ನಿನ್ನ ಅಪರಾಧ ನಿನಗೆ ತಿಳಿಯದು. ಕೇಳು, ಎಲ್ಲಾ ಪಾತಕಗಳಲ್ಲಿಯೂ ಮುಖ್ಯವಾಗಿ ಎರಡು ಪಾತಕಗಳುಂಟು. ದುರ್ಮಾರ್ಗದಲ್ಲಿ ಪ್ರವರ್ತಿಸುವ ರಾಜನು ಒಂದನೇ ಪಾತಕವಾದರೆ ಅವನನ್ನು ಸೇವಿಸುವುದು ಎರಡನೇ ಪಾತಕ. ಆದ್ದರಿಂದ ದುರ್ಮಾರ್ಗದಲ್ಲಿ ಪ್ರವರ್ತಿಸುವ ರಾಜನು ತನ್ನ ತಪ್ಪನ್ನು ತಾನೇ ತಿಳಿದುಕೊಂಡು ಪುನೀತನಾಗಬೇಕು. ಅರವಿಂದ, ಸಾಕು ಮಾಡು. ಅರವಿಂದ, ಈ ನಿನ್ನ ಧರ್ಮ ಶ್ರವಣವು ಒಳ್ಳೆಯದೇ, ಆದರೂ ಈ ಸನ್ನಿವೇಶದಲ್ಲಿ ಮಾತ್ರ ಅದು ನನಗೆ ಹಿತವಾಗಲಾರದು. ಅಂದಿನ ದಿನ, ಅಂದಿನ ದಿನ ಮಹಾದೇವಿಯಲ್ಲಿ ಬರಮಾಡಿರುವ ಈ ನನ್ನ ಮನಸ್ಸು ಆಕೆಯನ್ನು ವಿವಾಹವಾಗದ ಹೊರತು ಶಾಂತಿಯಾಗಲಾರದು. ಮಿತ್ರ, ಬಿಡು ಮಿತ್ರ, ಬಿಡು. ನಾನೇ ಹೋಗಿ ಆಕೆಯಲ್ಲಿ ವಿನಯದಿಂದ ಬೇಡುವೆ. ತಮ್ಮಿಷ್ಟದಂತಾಗಲಿ, ಆಯ ಮಾಡಿಸಿ. ಮಹಾರಾಜರಿಗೆ ನಮಸ್ಕರಿಸ. ಸೌಭಾಗ್ಯವತಿ, ನಿನ್ನ ದರ್ಶನದಿಂದ ನಾನೂ ಸಹ ಧನ್ಯನಾದೆ.
ನನ್ನವಳು ನೀನಾಗಿ ನನ್ನ ಪಟ್ಟದ ರಾಣಿಯಾಗುದು. ಮಹಾರಾಜ, ಮಾನವನನ್ನು ಕಪಿಯನ್ನಾಗಿ ಕುಳಿಸಿ ಮಾನವನನ್ನು ಎಲ್ಲ ಕಡೆ ಅಲೆದಾಡಿಸುವ ಈ ಸ್ತ್ರೀ ಜನ್ಮದಿಂದ ನಿನ್ನ ಜನ್ಮವು ಎಂದಿಗೂ ಪವಿತ್ರವಾಗಲಾರದು. ಸಂಸಾರ ಚಕ್ರಕ್ಕೆ ಅಚ್ಚಾಗಿ ಮಾನವನನ್ನು ಹೆತ್ತ ತಾಯಿಯಾಗಿ ಹುಟ್ಟು ಸಾವುಗಳಲ್ಲಿ ಭಾಗಿಯಾಗುವ ಹೆಂಗಸು ಸುಪವಿತ್ರಳಲ್ಲವೆ. ರಾಜ, ಪಾಪಕೋಪಕ್ಕೆ ಸೆಳೆದು ಭವಬಂಧ ಹಗ್ಗವೆನಿಸಿ ನರಕಕ್ಕೆ ತಳ್ಳುವಂತ ಸ್ತ್ರೀಯು ಪವಿತ್ರಳೇನು? ಬಾನುಲಿ, ಸ್ತ್ರೀ ಸಂಘದಿಂದ ನರಕ ಪ್ರಾಪ್ತಿ ಎಂಬುದು ಪ್ರಕೃತಿಯಿಂದುಂಟಾದ ಒಂದು ಶಕ್ತಿಯ ಭಾವ. ಹೆಣ್ಣಿಲ್ಲದೆ ಸನ್ಯಾಸವೂ ಇಲ್ಲ, ಸಂಸಾರವೂ ಇಲ್ಲ. ರಾಜ, ನಿನ್ನ ಇಚ್ಛೆಯೇ ಬೇರೆ, ಆದರೆ ನಾನು ಶಿವಭಕ್ತಿ, ನೀನು ಜಿನಕುಲ ಸಾರ್ವಭೌಮ. ಹೀಗಿರುವಾಗ ನನ್ನನ್ನು ವರಿಸಿದರೆ ಅಪಹಾಸ್ಯಕ್ಕೆ ಗುರಿಯಾಗಬೇಕಾಗುತ್ತಲ್ಲವೇ. ದೇವಿ, ಮತ್ತನಿಗೂ ಜೂಜುಗಾರನಿಗೂ ಸ್ತ್ರೀ ಲಂಪಟನಿಗೂ ಮಾನಾಪಮಾನಗಳಿಂದ ಪ್ರಯೋಜನವಾದರೂ ಏನು? ದೊರೆಯೇ, ಮತ್ತನು ಮೈ ಮರೆತು ಮಹೇಶ್ವರನನ್ನು ಪೂಜಿಸಿ ವಿಷಯಾನಂದ ಪರನು ವಿಷಧರನಾದ ಮಲ್ಲಿಕಾರ್ಜುನನ್ನು ಪೂಜಿಸಿ ಜೂಜುಗಾರನು ಜಯದ ಅಭಿಲಾಷೆಗಾಗಿ ಈಶ್ವರನನ್ನು ಪೂಜಿಸುವನು. ಹಾಗೆಯೇ ವಿಷಯಾನಂದ ಪರನಾದ ನನ್ನನ್ನು ನೀನು ಒಲಿಸಿದರೆ ಆ ವಿಷಮ ಬಾಣನ ವೈರಿಯಾದ ವಿಷಧರನನ್ನು ನಾನೂ ಸಹ ಪೂಜಿಸಿ. ಪ್ರೇಮಕ್ಕೆ ಜಾತಿ ಇಲ್ಲ, ಕುಲವಿಲ್ಲ, ರೂಪಿಲ್ಲ, ಭಾಗ್ಯವಿಲ್ಲ, ಸಿರಿವಂತ ಬಡವರೆಂಬ ಅಂತವಿಲ್ಲ. ಪ್ರೇಮಾಧಾರ ವಜ್ರಸ್ತಂಭ ಮಂಟಪವೂ ಆದ ಈ ಜಗತ್ತಿನಲ್ಲಿ ಪ್ರೇಮಾಧಾರ ಪಿತನಾದ ಈ ದಕ್ಷ ಇವನು ಇಲ್ಲ, ಪ್ರೇಮ ಭಿಕ್ಷೆಯನ್ನು ನಿಂತಿರುವನು. ದೇವಿ, ಧೀರ ಮನ್ಮಥನು ನನಗೊಂದು ಪ್ರೇಮಾಸ್ಪದವಾದ ಭಿಕ್ಷಾ ಪಾತ್ರೆಯನ್ನು ಕೊಟ್ಟಿರುವನು, ಅದರಲ್ಲಿ ನನ್ನ ಪ್ರೇಮಯಾಚನೆ ಮಹಾದೇವಿ. ಇಲ್ಲ ಇಲ್ಲ, ಪ್ರೇಮವೇ ಶಿವಕುಲ, ಪ್ರೇಮವೇ ಶಿವಕುಲದ ಸೌಭಾಗ್ಯ, ಪ್ರೇಮವೇ ಮಲ್ಲಿಕ, ಪ್ರೇಮವೇ ಮಲ್ಲಿಕನ ರಾಣಿ. ಪ್ರೇಮಧೀರ ವಜ್ರಸ್ತಂಭವಾದ ಈ ವಿಶ್ವ ಜಗತ್ತಿನಲ್ಲಿ ಪ್ರೇಮಧೀರನಾದ ಆ ಚನ್ನ ಮಲ್ಲಿಕಾರ್ಜುನನು ನನಗೊಂದು ಭಿಕ್ಷಾ ಪಾತ್ರೆಯನ್ನು ಕೊಟ್ಟನು. ಅದರಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಆ ಚನ್ನ ಮಲ್ಲಿಕಾರ್ಜುನ ಯಾಚನೆ ಮಹಾರಾಜ.
ಯಾಚನೆ ನನಗೆ. ಮರುಳು ತನವು ಏಕೆ ನಿನಗೆ ಚಂಚಲಾಚಿಯ ನನ್ನವಳು ನೀನಾಗದಿದ್ದರೆ ನಿನ್ನನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ. ಮಲ್ಲಿಕಾ ಮಲ್ಲಿಕಾ ಮಲ್ಲಿಕಾ, ನನ್ನನ್ನು ಪರೀಕ್ಷೆ ಮಾಡುತ್ತಿದೀಯ? ನನ್ನ ಮನಸ್ಸಿನ ಆಸೆಗಳೆಲ್ಲವನ್ನೂ ನೆರವೇರಿಸುವೆಯ. ಮುಂದಾವ ಪರಿಣಾಮದ ವಿಕಲ್ಪನೆಯಾಗುವುದು ತಿಳಿಯದಾಗಿದೆ. ದೇವಿ ದೇವಿ, ಅದಾವ ವಿಕಲ್ಪನೆ? ನಾನೊಂದು ಸುಂದರವಾದ ಮಲ್ಲಿಕನ ಮಂಟಪವನ್ನು ಕಟ್ಟಿ ಸದಾಕಾಲವು ಆತನನ್ನೇ ಆರಾಧನೆ ಮಾಡುತ್ತಾ, ಪೂಜೆ ಮಾಡುತ್ತಾ, ಧ್ಯಾನ ಮಾಡುತ್ತಾ ಆ ಮಹಲಿನಲ್ಲಿ ಸಂತೋಷವಾಗಿ ಇಹರಿಸುವುದೇ ನನ್ನ ಆಸೆ. ದೇವಿ ದೇವಿ, ಅಂತರಂಗದ ದೃಷ್ಟಿಯಿಂದ ಮಾತನಾಡಬೇಡ. ನಿನ್ನ ಇಚ್ಛೆ ಏನಿದೆ ಎಲ್ಲವನ್ನೂ ಕೇಳಿಕೋ, ನಾನು ಅಂದದಿಂದ ನಡೆಸಿಕೊಡುತ್ತೇನೆ. ಸರಿ, ಹಾಗಾದರೆ ನಿನ್ನಲ್ಲಿರುವ ಭವಿತನವನ್ನು ಬಿಟ್ಟಿರುವಿಯಾ ನೀನು? ಬಿಡುವೆನು ಮಹಾದೇವಿ, ಬಿಡುವೆನು. ಮಹಾದೇವಿ, ನೀನು ಬಯಸಿರುವುದು ವಿಶ್ವಾಮಿತ್ರನ ಕವಣೆಯ ಧನವಲ್ಲ, ಕಾವಲಿನ ಗುರುದಕ್ಷಿಣೆಯಲ್ಲ, ಶಿವಿಯ ಶರೀರದ ಮಾಂಸವಲ್ಲ. ಅದೇ ಅತಿ ಸುಲಭ ಸಾಧ್ಯವಾದ ಕೋರಿಕೆ. ಇಲ್ಲ ದೊರೆ, ಇಲ್ಲ. ನಾನು ಬಯಸಿರುವುದು ಅಷ್ಟು ಸುಲಭ ಸಾಧ್ಯವೆಂದು ಭಾವಿಸಬೇಡ. ಅದು ನಿನ್ನಿಂದ ಸಾಧ್ಯವಿಲ್ಲ. ಮಹಾದೇವಿ ಮಹಾದೇವಿ, ನೀನು ನನ್ನ ಪಟ್ಟರ ರಾಣಿಯಾಗುವ ಕಾಲದಲ್ಲಿ ನಿನ್ನ ಇಚ್ಛೆ ಏನಿದೆಯೋ ಎಲ್ಲವನ್ನೂ ಕೇಳಿಕೋ, ನಾನು ಆನಂದದಿಂದ ನಡೆಸಿಕೊಡುವೆನು. ಹಾಗೆ ಹಾಗೆ, ಆದರೆ ಶಪಥ ಮಾಡಿದರೆ ಮಾತ್ರ ನನಗೆ ನಂಬಿಕೆ. ಶಪಥ ಶಪಥವೇ? ಘನಕುಲಗಿರಿಗಳು ಚಲಿಸಲಿ ಮಹಾದೇವಿ, ಕುಲಗಿರಿಗಳು ಚಲಿಸಲಿ, ದಿನಪತಿ ಉದಯಿಸಲಿ, ಪಶ್ಚಿಮಾತ್ರಿಯೊಳಿಗಳು ಮಹಾದೇವಿ. ಅನಲಂ ಶೀತಳಮಾಗಲಿ, ಅನಲಂ ಶೀತಲವಾಗಲಿ, ವನಿತಾ ಮಣಿ ನಡೆಯಿಸುವೆ ನಿರ್ಣಯ ಶಪಥ. ಮಹಾದೇವಿ, ಈಗಲಾದರೂ ನಿನಗೆ ಸಂತೋಷವಾಯಿತೆ, ನಾನು ಬರುವೆ. ಅಮ್ಮ, ಇವಳು ಜನನಿಯಲ್ಲ, ಜನ್ಮದ ಒಡತಿಯೂ ಇಲ್ಲ. ಆದರೂ ಮಂಗಳ, ಅನಾಥರನ್ನು ಆಧರಿಸಿ ಅವರ ಸೇವೆ ಮಾಡುವುದು ಆರ್ಯಧರ್ಮ. ಕೇಳು, ನಮ್ಮ ಜಗತ್ತಿನ ವಿಶ್ವದ ಪರಿಣಾಮವನ್ನು ಯೋಚಿಸಿ ನಮ್ಮ ಇಂದಿನ ಭಾರತ ಸ್ತ್ರೀಯಾದ ಋಷಿಕನ್ಯರು ತಮ್ಮ ತಮ್ಮ ಉಜ್ವಲವಾದ ಭವಿಷ್ಯವನ್ನು ಈ ಭೂಮಿಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅಂತ ಪವಿತ್ರವಾದ ಉಜ್ವಲವಾದ ಭವಿಷ್ಯವನ್ನು ಈ ಕೌಶಿಕರಾಜ ಅಂತಃಪುರದ ಮೇಲೆ ಪ್ರತಿಷ್ಠೆ ಮಾಡಬೇಕೆಂಬುದೇ ನನ್ನ ಆಸೆ. ಅಮ್ಮ, ಆಕೆಯು ಈನ ಕುಲದವಳು. ಮಂಗಳ, ಏನವೆಂದು ನುಡುತ್ತಿರೋ ನಿನ್ನ ನಾಲಿಗೆ ಹೀನವಾದದ್ದಲ್ಲವೇ? ಏನವೆಂದು ಹೇಳುತ್ತಿರೋ ನಿನ್ನ ಮನಸ್ಸು ಹೀನವಾಗಲಿಲ್ಲವೇ? ಆಗಲ್ಲ ಮಂಗಳ, ಆಗಲ್ಲ. ಹೊಲಸಿನ ಸಮಾನ ಧರ್ಮವನ್ನು ತಿಳಿದು ನಡೆಯುವುದೇ ಆ ಮಲ್ಲಿಕಾರ್ಜುನ ಧರ್ಮವಾಗಿದೆ. ಅಮ್ಮ, ಅಲ್ಲಿ ಮಹಾರಾಜರು ಇತ್ತಲೇ ಬರುತ್ತಿರೋರು.
ನಾ ಇನ್ನು ಹೋಗಿ ಬರ್ತೇನೆ. ಬರಲಿ, ಬಹಳ ಸಂತೋಷ. ಮಹಾರಾಜರಿಗೆ ನಮಸ್ಕರಿಸಿ. ಸೌಭಾಗ್ಯವತಿ, ನೀನು ನನಗೆ ನಮಸ್ಕರಿಸಬೇಡ. ನಿನ್ನ ಸೌಭಾಗ್ಯದ ಭಾಗ್ಯದಿಂದ ನನ್ನ ರಾಜ್ಯದ ಸಕಲೈಶ್ವರ್ಯವು ಹಾಳಾಯಿತು, ದೇಶದ ಜನರಿಂದ ಅಪಹಾಸ್ಯಕ್ಕೀಡಾದೆ. ನೀನು ನನಗೆ ನಮಸ್ಕರಿಸಬೇಡ. ಇಲ್ಲ ಸಾಮ್ರಾಟ, ಅದು ನಾಶವಾಗಲಿಲ್ಲ. ಅದೆಲ್ಲವೂ ಸಕಲ ಸಂಪತ್ತುಗಳು ಕೂಡ ಆ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾಯಿತು. ಮಹಾದೇವಿ, ಆ ನಿನ್ನ ಚನ್ನಮಲ್ಲಿಕಾರ್ಜುನನ ಧರ್ಮಕ್ಕಾಗಿಯೇ ನಾನು ಇದುವರೆಗೂ ನಿನ್ನ ಹೇಳಿಕೆ ಅಂತ ನಡೆದಿದ್ದು. ಮಹಾದೇವಿ ಅದಿರಲಿ, ಇಲ್ಲಿ ಮಲಗಿರುವ ಈ ವೃದ್ಧಳಾರು ಅವಳೋರ್ವ ಅನಾಥ ಶೂದ್ರ ಸ್ತ್ರೀ. ಏನು ಶೂದ್ರ ಸ್ತ್ರೀಯೇ? ಮಹಾದೇವಿ, ಮಹಾಶಿವಶರಣಿಂತೆ ಮಾತನಾಡುತ್ತಿರುವ ನೀನು ಈ ಹೀನ ಕುಲದವಳನ್ನು ಅಂತಃಪುರಕ್ಕೆ ಕರೆಕೊಂಡು ಬಂದು ಸತ್ಕರಿಸಬಹುದೇ? ಶಿವ 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 ಮಲ್ಲಿಕ ರಾಜ, ಹೀನಳು ಎಂದು ನುಡಿಯುವ ನಿಮ್ಮ ನಾಲಿಗೆ ಹೀನವಾದದ್ದಲ್ಲ, ಹೀನವಾದ ಶಬ್ದವನ್ನು ಕೇಳಿದ ನಿಮ್ಮ ಕಿವಿಗಳು ಹೀನವಾಗಲಿಲ್ಲವೆ. ಹಾಗಲ್ಲ ಮಹಾರಾಜ, ಚನ್ನ ಮಲ್ಲಿಕಾರ್ಜುನ ಮರೆತವರು ಹೀನರಲ್ಲ. ಇದು ಚನ್ನ ಮಲ್ಲಿಕಾರ್ಜುನ ಧರ್ಮವಾಗಿದೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಿ. ಮಹಾದೇವಿ, ಇದನ್ನು ನಿನಗೆ ಹೇಳಿದವರು ಚನ್ನ ಮಲ್ಲಿಕಾರ್ಜುನರ ಶರಣರ ನಿಜ ತತ್ವವೇ ಇದಾಗಿರುತ್ತದೆ. ಮಹಾದೇವಿ, ನಿನ್ನ ಚಂದ್ರ ಮಲ್ಲಿಕಾರ್ಜುನರ ಶರಣರ ಗೊಡವೆ ನಮಗೆ ತಕ್ಕೆ. ಅವರೆಲ್ಲರೂ ಸಂಸಾರ ಸುಖದಿಂದ ಬಿಡಲ್ಪಟ್ಟ ನಿರ್ಭಾಗ್ಯರು, ಪೀತಾಂಬರಗಳನ್ನು ಬಿಟ್ಟ ಪರದೇಶಿಗಳು, ಭವಸಾಗರದಿಂದ ಬಿಡಲ್ಪಟ್ಟ ಬೀದಿ ಬೀದಿಯ ಭಿಕ್ಷದ ಭಿಕಾರಿಗಳು. ಅವರ ಗೊಡೆಯನ್ನು ಗೊಡವೆಯನ್ನು ಬಿಡು. ಮಹಾದೇವಿ, ನನ್ನೇ ನಂಬಿ, ನಿನ್ನೇ ನಂಬಿ, ನಿನ್ನ ರೂಪ ರುಚಿಯಲ್ಲಿಯೇ ಲೀನವಾಗಿರುವ ನನ್ನ ಮನಸ್ಸಿನ ಪೀಪಾಸೆಯನ್ನು ಹಿಂಗಿಸು. ಮಹಾದೇವಿ, ನನ್ನ ಮನಸ್ಸಿನ ಪೀಪಾಸೆಯನ್ನು ಹಿಂಗಿಸು. ರಾಜ, ನಿನ್ನಲ್ಲಿರುವ ನಿನ್ನ ಮನಸ್ಸಿನ ಪಿಪಾಸೆಯನ್ನು ತೀರಿಸಬೇಕಾದರೆ ನೀನು ನಿನ್ನಲ್ಲಿರುವ ಭವಿತನವನ್ನು ಬಿಟ್ಟಿರುವಿಯಾ? ಭವಿ? ಭವಿ ಎಂದರೇನು ಮಹಾದೇವಿ? ಕಾಮ ಒಂದು ಭವಿ, ಕ್ರೋಧ ಮತ್ತೊಂದು ಬವಿ, ಲೋಭ ಮಗದೊಂದು ಬವಿ, ಹೀಗೆ ಹೀಗೆ ಅರಿಷ್ವರ್ಧರ್ಗಳೆಲ್ಲ ಬವಿಯಲ್ಲವೇ ಮಹಾರಾಜ. ಮಹಾದೇವಿ, ಮಹಾದೇವಿ, ಕಾಮನನ್ನು ಸುಟ್ಟ ಮಹೇಶನು ತನ್ನ ಶರೀರಾರ್ಥವನ್ನು ಹರಿಷಡ್ವರ್ಗಗಳಿಗೆ ಮಾರುವನು. ಮಹಾರಾಜ, ಷಡ್ವರ್ಗಗಳನ್ನು ಸುಡುವುದಕ್ಕೋಸ್ಕರವಾಗಿ ಆ ಮಲ್ಲಿಕನು ತನ್ನ ದೇಹದಲ್ಲಿ ಅಗ್ನಿ ನೇತ್ರವನ್ನೇ ಹೊಂದಿರುವ. ಮಹಾದೇವಿ, ಇದು ಅಲ್ಪ ಮಾನವನ ವಿಚಾರವಲ್ಲ. ಮಹಾದೇವಿ, ನಿನ್ನ ಆಚಾರ ಪುರಾಣಕ್ಕೆ ಅವಕಾಶವಿಲ್ಲ. ನಿನಗಾಗಿ, ನಿನ್ನ ಪ್ರೇಮಕ್ಕಾಗಿ ನನ್ನ ಭಂಡಾರದ ಸಕಲೈಶ್ವರ್ಯವನ್ನು ತ್ಯಾಗ ಮಾಡಿದೆ, ದೇಶದ ಜನರಿಂದ ಅಪಹಾಸ್ಯಕ್ಕೀಡಾದೆ. ಅದನ್ನೆಲ್ಲ ನಿನ್ನ ಪ್ರೇಮಾತುರದಿಂದ ಮರೆತೆ. ನೀನು ನನಗೆ ಪದೇ ಪದೇ ತತ್ವೋಪದೇಶಗಳನ್ನು ಬೋಧಿಸುತ್ತಿದ್ದರೆ ಅದು ನನಗೆ ಹಿಡಿಸುವುದಿಲ್ಲ, ಖಂಡಿತವಾಗಿಯೂ ಹಿಡಿಸುವುದಿಲ್ಲ. ನಿಲ್ಲಿಸು ನಿನ್ನ ನೀಚ ಮಾತುಗಳು. ಮಹಾದೇವಿ, ಮಹಾದೇವಿ, ನನ್ನ ಕಾಮದ ಹುಚ್ಚನ್ನು ತಡೆಯಲಾರೆ. ಮಹಾದೇವಿ, ನನ್ನ ಕಾಮದ ಹುಚ್ಚನ್ನು ತಡೆಯಲಾರೆ. ನಿನ್ನಲ್ಲಿ ವಿನಯದಿಂದ ಬೇಡುವೆನು. ಸುಖಿಸು ಮಹಾದೇವಿ, ನನ್ನನ್ನು ಸೇರಿಸು. ನಿಲ್ಲಿಸು, ದೊರೆಯೇ ಬರೆಯ ಭ್ರಾಂತವು ನಿನ್ನದು. ನೀನು ಕಾಮಾತುರದಿಂದ ಆತುರಗೊಂಡರೆ ನಿನ್ನನ್ನು ನಿನ್ನಲ್ಲಿರುವ ಕಾಮವನ್ನು ಸುಟ್ಟು ಹಾಕುವಂತ ಶಕ್ತಿ ನನ್ನಲ್ಲಿರುವುದು. ಅದನ್ನು ನಾನು ಬಿಟ್ಟರೆ ನೀನು ತಡೆದುಕೊಳ್ಳಲಾರೆ. ನಾನು ಇಲ್ಲಿಗೆ ಬರುವ ಮುಂಚೆ ನನ್ನಿಚ್ಛೆಯಂತೆ ನಡೆದುಕೊಳ್ಳುವಂತೆ ನನಗೆ ಮಾತು ಕೊಟ್ಟಿದ್ದೀಯಲ್ಲವೇ? ಕೊಟ್ಟ ಮಾತನ್ನು ತಪ್ಪುವುದು, ನೀತಿಗೆಟ್ಟು ನಡೆಯುವುದು
ರಾಜಧರ್ಮವೇ ಪ್ರಜಾ ಪಾಲನೆಯೇ ಮಹಾರಾಜ ಚೆನ್ನ ಮಲ್ಲಿಕಾರ್ಜುನಿಗೆ ಅರ್ಪಿತವಾದೆಯೇ ದೇವನ್ನೇ ಬಯಸಿದೆಯಲ್ಲವೇ ಕಾಮದ ಆಸೆಗಾಗಿ ನನ್ನನ್ನು ಮಟ್ಟಲು ಬಂದಿಯಲ್ಲವೇ ಚೆನ್ನ ಮಲ್ಲಿಕಾರ್ಜುನೇ ನನ್ನ ಗಂಡನಾದ ಮೇಲೆ ಈ ದೇಹದ ಮೋಹವೇ ನನಗಿಲ್ಲ ಮಹಾರಾಜ ನನಗಿಲ್ಲ ಮಹಾದೇವಿ ನಿನ್ನನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ ನನ್ನ ಈ ವಸ್ತ್ರವನ್ನು ಮುಟ್ಟಿ ನನ್ನನ್ನು ಮರಣ ಮಾಡಿದೆಯಲ್ಲವೇ ನೀನು ಮುಟ್ಟಿದ ಮೇಲೆ ಈ ವಸ್ತ್ರದ ಅಗತ್ಯವೇ ನನಗಿಲ್ಲ ನನಗಿಲ್ಲ ನಿನಗಾಗಿ ನಿನ್ನ ಪ್ರೇಮಕ್ಕಾಗಿ ನನ್ನ ಬಂಡವರ ಸಕಲೈಶ್ವರ್ಯವನ್ನು ತ್ಯಾಗ ಮಾಡಿದೆ ದೇಶದ ಜನರಿಂದ ಅವಹೇಳನಕ್ಕೀಡಾದೆ ಇನ್ನು ಇನ್ನು ನೀನು ನನ್ನ ರಾಜ್ಯದಲ್ಲಿರಲು ಅವಶ್ಯಕತೆವಿಲ್ಲ ಹೊರಳು ನಾನು ಕೂಡ ಅದನ್ನೇ ಅಪೇಕ್ಷೆ ಮಾಡ್ತೀನಿ ನಿನ್ನಂತವನ ರಾಜ್ಯದಲ್ಲಿ ಅರೆಗಳಿಯೂ ಕೂಡ ನಾನು ಬಾಳಲ್ಲ ಪ್ರಪಂಚವೇ ನನಗೆ ಶೂನ್ಯವಾಗಿ ಕಾಣುತ್ತಿದೆ ನಿನ್ನ ರಾಜವಸ್ತ್ರಾಭರಣಗಳು ಯಾವುದೂ ನನಗೆ ಬೇಕಿಲ್ಲ ಯಾವುದು ನನಗೆ ಬೇಕಿಲ್ಲ ವಸ್ತ್ರದ ಮೇಲಿನ ಮಮಕಾರವೇ ನನ್ನಿಂದ ದೂರವಾಗಿ ಹೋಗಿದೆ ನನ್ನ ಮಲ್ಲಿಕನನ್ನು ಬೆರೆಯಲು ಆತನಿಗೋಸ್ಕರ ಹೊರಡುವೆನು ನೀನೇ ನನ್ನ ಜೀವ ನೀನೇ ನನ್ನ ದೈವ ನೀನೇ ನನ್ನ ಪಾಪ ನೀನೇ ನನ್ನ ಜೀವ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ
ಸಮಾ